ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಎನ್ ವಿ ಪಾಠಶಾಲೆಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ 7ನೇ ತರಗತಿಯ ಪೌರನೀತಿ ವಿಭಾಗದ ಮೊದಲ ಪಾಠ ನಮ್ಮ ಸಂವಿಧಾನ ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಈಗ ಹೇಳಿ, ಸಂವಿಧಾನ ಎಂದರೇನು? ವಿದ್ಯಾರ್ಥಿಗಳೇ, ಸಂವಿಧಾನವೆಂದರೆ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು. ಅದು ಸರ್ಕಾರದ ಅಂಗಗಳು ಅವುಗಳ ಅಧಿಕಾರ ಹಾಗೂ ಕಾರ್ಯಗಳನ್ನು ನಿರೂಪಿಸುತ್ತದೆ. ಸಂವಿಧಾನದಲ್ಲಿ ಪ್ರಜೆಗಳ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖವೂ ಕೂಡ ಇರುತ್ತದೆ. ಸಂವಿಧಾನವು ಸರ್ಕಾರಕ್ಕೆ ಮಾರ್ಗಸೂಚಿಯಂತಿದೆ. ಹಾಗಾದರೆ ಸರ್ಕಾರದ ಬಗ್ಗೆ ನಿಮಗೆ ಏನು ತಿಳಿದಿದೆ? ಅದರ ಅರ್ಥವೇನು? ಅದು ಏನು ಮಾಡುತ್ತದೆ? ವಿದ್ಯಾರ್ಥಿಗಳೇ, ನಿಮ್ಮ ಶಾಲೆಯಲ್ಲಿ ನಿಮ್ಮ ನಿರ್ಧಾರಗಳನ್ನು ಮಾಡಲು ನೀವು ಶಿಕ್ಷಕರು, ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರನ್ನು ಹೊಂದಿದ್ದೀರಿ. ನಿಮಗಾಗಿ ಅವರು ಈ ಕೆಳಗಿನ ಕೆಲವು ಯೋಜನೆಗಳನ್ನು ಮಾಡುತ್ತಾರೆ. ನೀವು ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕು, ನೀವು ಹೇಗೆ ಸುರಕ್ಷಿತವಾಗಿರಬೇಕು, ಶಿಸ್ತಿನ ನಿಯಮಗಳು ಯಾವ ಇರಬೇಕು ಅಂತೆಲ್ಲ ಹೇಳ್ತಾರಲ್ಲ. ಇದೇ ರೀತಿ ಭಾರತದಂತಹ ದೊಡ್ಡ ದೇಶಗಳಿಗಾಗಿ ಸರ್ಕಾರ ಎಂಬ ಸಂಘಟನೆಗಳು ಇವೆ. ಸರ್ಕಾರವು ಜನರಿಗಾಗಿ ಕೆಲವು ಆಯ್ಕೆಗಳನ್ನು ಮಾಡುತ್ತದೆ. ಇದರ ಯೋಜನೆಗಳೆಂದರೆ ಜನರ ಭದ್ರತೆ, ಶಿಸ್ತು ಪಾಲನೆ, ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ. ಹಾಗಾದರೆ ವಿದ್ಯಾರ್ಥಿಗಳೇ, ಸಂವಿಧಾನ ಎಂದರೇನು? ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಸಂವಿಧಾನವೆಂದರೆ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು. ಅದು ಸರ್ಕಾರದ ಅಂಗಗಳು ಅವುಗಳ ಅಧಿಕಾರ ಹಾಗೂ ಕಾರ್ಯಗಳನ್ನು ನಿರೂಪಿಸುತ್ತದೆ. ಸಂವಿಧಾನದಲ್ಲಿ ಪ್ರಜೆಗಳ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖವೂ ಇರುತ್ತದೆ. ಸಂವಿಧಾನವು ಸರ್ಕಾರಕ್ಕೆ ಮಾರ್ಗಸೂಚಿಯಂತಿದೆ. ಭಾರತದ ಸಂವಿಧಾನಕ್ಕೆ ಎಲ್ಲರೂ ಬದ್ಧರಾಗಿರುತ್ತಾರೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ ಸದಸ್ಯರು, ನ್ಯಾಯಾಧೀಶರು, ಅಧಿಕಾರ ವರ್ಗ ಎಲ್ಲರೂ ಸಂವಿಧಾನದ ಪಾಲನೆ ಮಾಡಲೇಬೇಕು. ಭಾರತದ ಎಲ್ಲ ನಾಗರಿಕರು ಕಾನೂನಿನ ಎದುರು ಸಮಾನವಾಗಿರುವಂತೆ ಭಾರತ ಸಂವಿಧಾನ ಮಾಡುತ್ತದೆ. ಈಗ ಭಾರತ ಸಂವಿಧಾನ ರಚನೆ ಹೇಗಾಯಿತು? ವಿದ್ಯಾರ್ಥಿಗಳೇ, ವಿವಿಧ ದೇಶಗಳಲ್ಲಿ ಸಂವಿಧಾನವು ಬೇರೆ ಬೇರೆ ಸಮಯಗಳಲ್ಲಿ ರಚನೆಯಾಗಿದೆ. ಭಾರತದ ಸಂವಿಧಾನವು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಸಂದರ್ಭದಲ್ಲಿ ರಚನೆಯಾಗಿದೆ. ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆ ಮಾಡಿದರು. ಈ ಅವಧಿಯಲ್ಲಿ ಬ್ರಿಟಿಷ್ ಆಡಳಿತಗಾರರು ನಿರ್ಧರಿಸಿದ ನಿಯಮಗಳನ್ನು ಭಾರತೀಯರು ಅನುಸರಿಸಬೇಕಿತ್ತು. ಅವರ ಅಧಿಕಾರದ ಬಗ್ಗೆ ಜನರು ಏನೂ ಹೇಳುವಂತಿರಲಿಲ್ಲ. ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟವು ಪ್ರಬಲವಾಗುತ್ತಾ ಹೋಯಿತು. ಬ್ರಿಟಿಷರು ಶೀಘ್ರದಲ್ಲೇ ಭಾರತವನ್ನು ಕೈ ಬಿಡಬೇಕಾದ ಸಂದರ್ಭ ಬಂದಿತ್ತು. ಈ ಹೋರಾಟದ ನಾಯಕತ್ವ ಹೊತ್ತಿರುವ ಭಾರತೀಯರು ಸ್ವತಂತ್ರ ಭಾರತದ ಬಗ್ಗೆ ಯೋಜನೆಗಳನ್ನು ಮಾಡಿಕೊಂಡು ಅದರ ಬಗ್ಗೆ ಯೋಚಿಸಲು ಆರಂಭಿಸಿದರು. ಭಾರತವು ಪ್ರಜಾಪ್ರಭುತ್ವ ದೇಶವಾಗಬೇಕೆಂದು ನಿರ್ಧರಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರವನ್ನು ಹೇಗೆ ರಚಿಸಬೇಕೆಂದು ನಾಯಕರು ನಿರ್ಣಯಿಸಬೇಕಾಗಿತ್ತು. ಅವರು ಸಹ ಭಾರತಕ್ಕೆ ಸಂವಿಧಾನವನ್ನು ಸಿದ್ಧಪಡಿಸಬೇಕಾಗಿತ್ತು. ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆ ಎಂಬ ವಿಶೇಷ ಸಭೆಯು ಸಿದ್ಧಪಡಿಸಿತು. ಡಾಕ್ಟರ್ ರಾಜೇಂದ್ರ ಪ್ರಸಾದರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು.
ನಂತರ ಸಂವಿಧಾನ ಸಭೆಯನ್ನು ಸಣ್ಣ ಸಣ್ಣ ಸಮಿತಿಗಳನ್ನಾಗಿ ವಿಭಜಿಸಲಾಯಿತು ಸಂವಿಧಾನದ ಕರಡುಪತಿಯನ್ನು ಸಿದ್ಧಪಡಿಸಲು ಒಂದು ವಿಶೇಷವಾದ ಸಂವಿಧಾನ ಕರಡು ಸಮಿತಿಯನ್ನು ನೇಮಿಸಿತು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಸಭೆಯು ಈ ಕೆಳಗಿನ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಲು ಪ್ರಯತ್ನಿಸಿತು ಅವು ಯಾವುವು ಎಂದರೆ ಭಾರತೀಯ ಸಮಾಜವು ಹಲವಾರು ಸಮುದಾಯಗಳಿಂದ ರಚಿತವಾಯಿತು ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜನೆ ಮಾಡಲಾಯಿತು ಸಭೆಯು ಎಲ್ಲ ಭಾರತೀಯರ ಅಗತ್ಯತೆಗಳನ್ನು ಪರಿಗಣಿಸಲಾಯಿತು ಸಂವಿಧಾನ ಸಭೆಯ ಸದಸ್ಯರು ಚರ್ಚೆಗಳನ್ನು ನಡೆಸಿ ಸಂವಿಧಾನದ ಒಂದು ಕರಡುಪತಿಯನ್ನು ಸಿದ್ಧಪಡಿಸಿದರು 26 ಜನವರಿ 1950 ರಂದು ಸಂವಿಧಾನವು ಜಾರಿಗೆ ಬಂದಿತು ಇಂದಿಗೂ ಈ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ನಾವು ಆಚರಿಸುತ್ತಿದ್ದೇವೆ ವಿದ್ಯಾರ್ಥಿಗಳೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೇನೆ ಆ ಲಿಂಕ್ ಅಲ್ಲಿ ಈ ಪಾಠಕ್ಕೆ ಸಂಬಂಧಿಸಿರುವಂತ ಪ್ರಶ್ನೆಗಳನ್ನು ಕೇಳಿದ್ದೀನಿ ತಾವು ಉತ್ತರವನ್ನು ಅಲ್ಲಿ ನೀಡಿ ವಿದ್ಯಾರ್ಥಿಗಳೇ ನಾವು ಮುಂದಿನ ಪಾಠದಲ್ಲಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು